ಕೋವಿಡ್ ಲಸಿಕೆಯ ಒಂದು ಡೋಸ್ನಿಂದ ಸಾವಿನ ಪ್ರಮಾಣವನ್ನು ಶೇಕಡಾ 82 ರಷ್ಟು ತಗ್ಗಿಸಬಹುದಾಗಿದ್ದು ಎರಡು ಡೋಸ್ಗಳಿಂದ ಕೋವಿಡ್ ಎರಡನೇ ಅಲೆಯಲ್ಲಿ ಸಾವಿನ ಸಂಖ್ಯೆಯನ್ನು ಶೇಕಡಾ 95 ರಷ್ಟು ಯಶಸ್ವಿಯಾಗಿ ತಡೆಯಬಹುದಾಗಿದೆ ಎಂದು ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ದೇಶದಲ್ಲಿ ಕೋವಿಡ್ ಲಸಿಕೆ ನೀಡಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ, ಎಲ್ಲರೂ ಲಸಿಕೆ ಪಡೆದರೆ ಮೂರನೇ ಅಲೆಯನ್ನು ತಡೆಯಲು ಸಾಧ್ಯವಾಗಲಿದೆ, ಗರ್ಭಿಣಿಯರಿಗೆ ಈಗಾಗಲೇ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಎಂದರು. ಜುಲೈ ವೇಳೆಗೆ 50 ಕೋಟಿ ಲಸಿಕೆಗಳನ್ನು ನೀಡುವ ಗುರಿಯತ್ತ ಸಾಗುತ್ತಿದ್ದೇವೆ, ಇದನ್ನು ಸಾಧಿಸುವ ಹಾದಿಯಲ್ಲಿ ನಾವಿದ್ದೇವೆ, ಸರ್ಕಾರ 66 ಕೋಟಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ನ ಡೋಸ್ಗಳಿಗೆ ಬೇಡಿಕೆ ಸಲ್ಲಿಸಿದೆ, ಖಾಸಗಿ ವಲಯಕ್ಕೆ ಹೆಚ್ಚುವರಿಯಾಗಿ 22 ಕೋಟಿ ಡೋಸ್ಗಳು ಪೂರೈಕೆಯಾಗಲಿವೆ ಎಂದರು. और ये 17,000 में से लगभग और लगभग 33,000 में से जिनको एक डोज मिली 7 डेथ हुई, जिनको दो डोज मिली 67,000 प्लस में उनको सिर्फ 4 डेथ्स हुई. अगर हम इसका रेट देखें पर 1,000 है ये, पर 100 नहीं है, ध्यान रखना पर 1,000 है ये, तो जिनको कोई डोज नहीं मिली, कोई वैक्सीन नहीं मिला था, तो मोर्टैलिटी रेट जो है वो 1.17 है, एक डोज मिली है तो 0.21 है, पांचवा हिस्सा लगभग, और जिनको दो डोज मिली है तो 0.06 है. ದೇಶ ಕೇಂದ್ರ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ದೇಶದಲ್ಲಿ ದೈನಂದಿನ ಪ್ರಕರಣಗಳ ಸಂಖ್ಯೆ ಹಾಗೂ ಪಾಸಿಟಿವಿಟಿ ಪ್ರಮಾಣ ಗಣನೀಯ ಕಡಿಮೆಯಾಗುತ್ತಿದೆ. ಸದ್ಯ ದೇಶದಲ್ಲಿ ಪಾಸಿಟಿವಿಟಿ ಪ್ರಮಾಣ ಶೇಕಡಾ 1.19ಕ್ಕೆ ಇಳಿದಿದೆ. ಆದರೆ 73 ಜಿಲ್ಲೆಗಳಲ್ಲಿ ದೈನಂದಿನ ಪ್ರಕರಣಗಳ ಸಂಖ್ಯೆ 100ಕ್ಕೂ ಅಧಿಕವಾಗಿದೆ. ಕಾರ್ಯಚಟುವಟಿಕೆಗಳನ್ನು ಪುನರಾರಂಭಿಸಿದ ನಂತರ ಮುಖಗವಸು ಬಳಕೆ ಕಡಿಮೆಯಾಗುತ್ತಿರುವುದು ಸಮೀಕ್ಷೆಗಳಿಂದ ತಿಳಿದು ಬಂದಿದೆ. ಹೊಸ ಸಾಮಾನ್ಯ ಜೀವನಕ್ಕೆ ಮುಖಗವಸು ಕಡ್ಡಾಯವಾಗಿ ಧರಿಸಬೇಕಾಗಿದ್ದು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕಿದೆ ಎಂದರು. ಕೋವಿಡ್ ಮೂರನೇ ಅಲೆ ಯುರೋಪ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಆರಂಭವಾಗಿದೆ. ಅಂತೆಯೇ ಇಂಡೋನೇಷ್ಯಾ ಮತ್ತು ಮ್ಯಾನ್ಮಾರ್ ಸೇರಿದಂತೆ ಆಗ್ನೇಯೇಷ್ಯಾ ದೇಶಗಳಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಕೋವಿಡ್ ಮೂರನೇ ಅಲೆ ಎದುರಾಗದಂತೆ ನಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಕೋವಿಡ್ ಮೂರನೇ ಅಲೆ ತಡೆಗೆ ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಕಾರ್ಯಕರ್ತರು ಅವಿರತ ಶ್ರಮಿಸುತ್ತಿದ್ದಾರೆ ಎಂದರು. इन टर्म्स ऑफ पीक जो कि अभी 44,000 केसेस प्रति रोज के हिसाब से रिपोर्ट हो रहे हैं, और अगर आप देखेंगे इसकी ट्रेजेक्ट्री अभी भी बढ़ती हुई दिख रही है.